ಐಎಎಸ್ ಆಕಾಂಕ್ಷಿಗಳ ನೆರವಿಗೆ ಮುಂದಾದ ಸೋನು ಸೂದ್. ಲಾಕ್ಡೌನ್ ಸಮಯದಲ್ಲಿ ಅನೇಕ ವಿಧಗಳಲ್ಲಿ ಸಾಕಷ್ಟು ಮಂದಿಗೆ ಬೆನ್ನೆಲುಬಾಗಿ ನಿಂತಿದ್ದ ಬಾಲಿವುಡ್ ನಟ ಸೋನು ಸೂದ್ ವಿದ್ಯಾರ್ಥಿಗಳ ಬಳಿಕ ಇದೀಗ ತಮ್ಮ ತಾಯಿ ಹೆಸರಲ್ಲಿ ಐಎಎಸ್ ಆಕಾಂಕ್ಷಿಗಳ ನೆರವಿಗೆ ಮುಂದಾಗಿದ್ದಾರೆ. ಹೌದು, ಅಕ್ಟೋಬರ್ 13 ಅಂದರೆ ನಿನ್ನೆ ಸೋನು ಸೂದ್ ತಾಯಿಯ ವರ್ಷದ ಪುಣ್ಯತಿಥಿಯಾಗಿದ್ದು, ಈ ವೇಳೆ ದೇಶದ ವಿವಿಧ ಭಾಗಗಳ ವಿದ್ಯಾರ್ಥಿಗಳ ಶಿಕ್ಷಣವನ್ನು ಪ್ರಾಯೋಜಿಸುವ ಉಪಕ್ರಮ ಕೈಗೊಂಡಿದ್ದಾರೆ. ಈ ಸಂಬಂಧ ಟ್ವೀಟ್ ಮಾಡಿರುವ ನಟ, ಅಕ್ಟೋಬರ್ 13ಕ್ಕೆ ನನ್ನ ತಾಯಿ ತೀರ್ಕೊಂಡು 13 ವರ್ಷಗಳಾಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ತಾಯಿ ಸಾಕಷ್ಟು ಕೆಲಸ ಮಾಡಿದ್ರು. ಇಂದು ಅವರ ಪುಣ್ಯಸ್ಮರಣೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಐಎಎಸ್ ಆಕಾಂಕ್ಷಿಗಳು ಪ್ರೊಫೆಸರ್ ಸರೋಜ್ ಸೂದ್ ವಿದ್ಯಾರ್ಥಿಗಳ ವೇತನ ಮೂಲಕ ತಮ್ಮ ಗುರಿ ತಲುಪಲು ಬೆಂಬಲ ನೀಡುವುದಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಈ ಮೂಲಕ ನಾನು ತಾಯಿಯ ಆಶೀರ್ವಾದ ಬೇಡುತ್ತೇನೆ. ಮಿಸ್ ಯು ಅಮ್ಮ ಎಂದು ಬರೆದುಕೊಂಡಿದ್ದಾರೆ. ಈ ಪ್ರತಿಜ್ಞೆಯ ಮೂಲಕ ನಟ ತಮ್ಮ ದಿವಂಗತ ತಾಯಿಯ ಪ್ರೇರಣೆಯಿಂದ ಪ್ರೊಫೆಸರ್ ಸರೋಜ್ ಸೂದ್ ವಿದ್ಯಾರ್ಥಿ ವೇತನದ ಮೂಲಕ ಕನಸುಗಳನ್ನು ಸಾಕಾರಗೊಳಿಸಲು ನಿರೀಕ್ಷೆಯಲ್ಲಿರುವ ಐಎಎಸ್ ಆಕಾಂಕ್ಷಿಗಳ ಬೆಂಬಲಕ್ಕೆ ನಿಂತಿದ್ದಾರೆ. ಈ ಯೋಜನೆಯಂತೆ ವಿಶ್ವವಿದ್ಯಾನಿಲಯದೊಂದಿಗೆ ಸಂಯೋಜಿತ ಕಾರ್ಯಕ್ರಮದಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮತ್ತು ಕ್ಯಾಂಪಸ್ ಕೋರ್ಸ್ಗಳಿಗೆ ವಿದ್ಯಾರ್ಥಿ ವೇತನ ಲಭ್ಯವಾಗಲಿದೆ. ಕೊರೋನಾ ವೈರಸ್ ದೇಶಕ್ಕೆ ಒಕ್ಕರಿಸ್ತಾ ಇದ್ದಂತೆಯೇ ದೇಶಾದ್ಯಂತ ಲಾಕ್ಡೌನ್ ಹೇರಲಾಗಿತ್ತು. ಈ ಸಂದರ್ಭದಲ್ಲಿ ಸಂಕಷ್ಟಕ್ಕೀಡಾಗಿದ್ದ ವಲಸೆ ಕಾರ್ಮಿಕರು ವಿದೇಶದಲ್ಲಿರುವ ಭಾರತೀಯರಿಗೆ ನೆರವಾಗಿದ್ರು. ಇಷ್ಟು ಮಾತ್ರವಲ್ಲದೆ ಆನ್ಲೈನ್ ತರಗತಿ ಆರಂಭಿಸಿದ ಬಳಿಕವೂ ಅನೇಕ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ಫೋನ್ಗಳನ್ನು ನೀಡುವ ಮೂಲಕ ಸಹಾಯ ಮಾಡಿದ್ರು. ಒಟ್ಟಿನಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಸಹಾಯ ಮಾಡುತ್ತಿರುವ ನಟ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.